ಜನರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀವಿ ಅಷ್ಟೇ. ಸೋ ಅದು ಎಷ್ಟು ಸೇರಿದೆ ಎಲ್ಲಿ ಸೇರಿದೆ ಎಲ್ಲ ಜನರು ಸೇರಿಸಿರೋದು. ಸೋ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ಅದೇ ಹೇಳ್ತಿದ್ದೀನಿ, ಜನರಿಗೆ ಥ್ಯಾಂಕ್ಸ್ ಹೇಳಬೇಕು. ಇನ್ ಯಾರಿಗೆ ಅಂದ್ರೆ ಅವರಿಂದನೇ ಈ ಸಿನಿಮಾ ಇಷ್ಟು ದೊಡ್ಡದಾಗಿ ರೀಚ್ ಆಗಿದೆ. ಸೋ ಥ್ಯಾಂಕ್ಸ್ ಎಲ್ರಿಗೂ. ಅದೆಲ್ಲ ಬರೋ ಟೈಮಲ್ಲಿ ಬರುತ್ತೆ. ಸೋ ಅವಾಗಲೇ ಹೇಳ್ತೀವಿ ಅದ್ರ ಬಗ್ಗೆ. ಅದ್ರ ಬಗ್ಗೆ ಏನು ಯೋಚನೆ ಇಲ್ಲ ಈಗ. ಏನು ಯೋಚನೆ ಮಾಡಿಲ್ಲ, ಇವತ್ತು ಒಂದು ಕಾರ್ಯಕ್ರಮಕ್ಕೆ ಬಂದಿದೆ, ಸ್ವಾಮಿಗಳನ್ನು ಭೇಟಿ ಆಗಬೇಕು ಅಷ್ಟೇ ವಿಚಾರ ಬಿಟ್ಟರೆ ಬೇರೆ ಏನು ವಿಚಾರ ಇಲ್ಲ. ಥ್ಯಾಂಕ್ ಯು. ಅದೆಲ್ಲ ಕೋರ್ಟಲ್ಲಿ ಇರುವಂಥದ್ದು, ಅದು ಅಲ್ಲಿಂದ ಬಂದಾಗಲೇ ಮಾತಾಡ್ಬೇಕು ಅದಕ್ಕೆ. ನಾವು ಇಲ್ಲಿ ಮಾತಾಡಬಾರ್ದಲ್ಲ ಅದಕ್ಕೆ. ಸೊ ಅಲ್ಲಿಂದ ಬಂದಾಗ ಆವಾಗಲೇ ಮಾತಾಡ್ತೀವಿ ಅದು. ತುಂಬಾ ಖುಷಿ ಇದೆ, ಎಷ್ಟರ ಮಟ್ಟಿಗೆ ನಾವು ಅರ್ಹರು ಹೋಗ್ತಿಲ್ಲ ಆದರೆ ಕರೆಸಿದ್ದಾರೆ. ಫಸ್ಟು ಸ್ವಾಮೀಜಿಗಳ ಒಂದು ದರ್ಶನ ತಗೊಳ್ಳೋದೇ ಒಂದು ಭಾಳ ವಿಶೇಷ ಖುಷಿ ವಿಚಾರ ಅಷ್ಟೆ. ಥ್ಯಾಂಕ್ ಯು. ಎಲ್ಲ ಬರೋ ಸಂದರ್ಭದಲ್ಲಿ ಮಾತಾಡಬೇಕು, ಅದ್ರ ಬಗ್ಗೆ ನಾವು ಇಲ್ಲೇ ಮಾತಾಡಬಾರ್ದಲ್ಲ. ಜನರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀವಿ ಅಷ್ಟೇ. ಸೊ ಅದು ಎಷ್ಟು ಸೇರಿದೆ ಎಲ್ಲಿ ಸೇರಿದೆ ಎಲ್ಲ ಜನರು ಸೇರಿಸಿರೋದು. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಅದೇ ಹೇಳ್ತಿದ್ದೀನಿ, ಜನರಿಗೆ ಥ್ಯಾಂಕ್ಸ್ ಹೇಳಬೇಕು. ಇನ್ ಯಾರಿಗೆ ಅಂದರೆ ಅವರಿಂದನೇ ಈ ಸಿನಿಮಾ ಇಷ್ಟು ದೊಡ್ಡದಾಗಿ ರೀಚ್ ಆಗಿದೆ. ಸೊ ಥ್ಯಾಂಕ್ಸ್ ಎಲ್ರಿಗೂ. ಅದೆಲ್ಲ ಬರೋ ಟೈಮಲ್ಲಿ ಬರುತ್ತೆ. ಸೊ ಅವಾಗಲೇ ಹೇಳ್ತೀವಿ ಅದ್ರ ಬಗ್ಗೆ. ಅದ್ರ ಬಗ್ಗೆ ಏನು ಯೋಚನೆ ಇಲ್ಲ ಈಗ. ಏನು ಯೋಚನೆ ಮಾಡಿಲ್ಲ, ಇವತ್ತು ಒಂದು ಕಾರ್ಯಕ್ರಮಕ್ಕೆ ಬಂದಿದೆ, ಸ್ವಾಮಿಗಳನ್ನು ಭೇಟಿ ಆಗಬೇಕು ಅಷ್ಟೇ ವಿಚಾರ ಬಿಟ್ಟರೆ ಬೇರೆ ಏನು ವಿಚಾರ ಇಲ್ಲ. ಥ್ಯಾಂಕ್ ಯು. ಅದೆಲ್ಲ ಕೋರ್ಟಲ್ಲಿ ಇರುವಂಥದ್ದು, ಅದು ಅಲ್ಲಿಂದ ಬಂದಾಗಲೇ ಮಾತಾಡಬೇಕು ಅದಕ್ಕೆ. ನಾವು ಇಲ್ಲಿ ಮಾತಾಡಬಾರ್ದಲ್ಲ ಅದಕ್ಕೆ. ಸೊ ಅಲ್ಲಿಂದ ಬಂದಾಗ ಆವಾಗಲೇ ಮಾತಾಡ್ತೀವಿ ಅದು. ತುಂಬ ಖುಷಿ ಇದೆ, ಎಷ್ಟರ ಮಟ್ಟಿಗೆ ನಾವು ಅರ್ಹರು ಹೋಗ್ತಿಲ್ಲ ಆದರೆ ಕರೆಸಿದ್ದಾರೆ. ಫಸ್ಟು ಸ್ವಾಮೀಜಿಗಳ ಒಂದು ದರ್ಶನ ತಗೊಳ್ಳೋದೇ ಒಂದು ಭಾಳ ವಿಶೇಷ ಖುಷಿ ವಿಚಾರ ಅಷ್ಟೆ. ಥ್ಯಾಂಕ್ ಯು. ಎಲ್ಲ ಬರೋ ಸಂದರ್ಭದಲ್ಲಿ ಮಾತಾಡಬೇಕು, ಅದ್ರ ಬಗ್ಗೆ ನಾವು ಇಲ್ಲೇ ಮಾತಾಡಬಾರ್ದಲ್ಲ. ವಿಸ್ತಾರ ನ್ಯೂಸ್, ನಿಖರ ಜನಪರ.